ವೆಲ್ಕಮ್ ಬ್ಯಾಕ್. ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ವಿ. ಶಂಕರ್ ಸರ್, ನಾನು ಹೋಲ್ಡ್ ಮಾಡಿಸಿದ್ದೆ ನಿಮ್ಮನ್ನ. ಈ ವಿಚಾರದಲ್ಲಿ ಕಾಂಗ್ರೆಸ್ ಏನು ಕಲ್ಕೊಂಡಿದ್ದೀರಾ ಇದರಿಂದ, ಈ ಚುನಾವಣೆಯಿಂದ ನಮ್ಮ ರಾಜ್ಯದಲ್ಲಿ? ಇಲ್ಲ, ಒಂದು ಆಮ್ ಆದ್ಮಿ ಪಾರ್ಟಿಯವರು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ, ನೀವು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದೆ. ಆಮ್ ಆದ್ಮಿ ಪಾರ್ಟಿಗೆ ಆದಂಥ ಫಸ್ಟ್ ಅಡ್ವಾಂಟೇಜ್ ಅಂದರೆ ಅಣ್ಣಾ ಹಜಾರೆ ಮೂಮೆಂಟು. ಹೌದು, ಅಣ್ಣಾ ಹಜಾರೆ ಮೂಮೆಂಟ್ನ ಇಮಿಡಿಯೇಟ್ ಬೆನಿಫಿಷಿಯರಿ ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ. ಅದಾದ ನಂತರ ಅವರೊಳಗೆ ಬೇಕಾದಷ್ಟು ಡೆವಲಪ್ಮೆಂಟ್ ಆಯಿತು, ಅದು ಬೇರೆ ವಿಷಯ. ಅದನ್ನ ಆಗಿದೆ, ಆದರೆ ಅದನ್ನು ನಿಭಾಯಿಸಿದಂಥ ರೀತಿ ಕೇಜ್ರಿವಾಲ್ ಚೆನ್ನಾಗಿ ನಿಭಾಯಿಸಿದರು. ಆಮೇಲೆ ಅದು ಒಂದು ಅದು ಮೂಮೆಂಟಿನ ಕಂಪ್ಲೀಟ್ ಅಡ್ವಾಂಟೇಜ್ ಅವರಿಗೆ ಹೋಯಿತು. ಆ ಮೂಮೆಂಟಿಂದ ದೂರ ಉಳಿದಿದ್ದಂಥ ಡಿಸ್ಅಡ್ವಾಂಟೇಜ್ ಕಾಂಗ್ರೆಸ್ಸಿಗಾಯಿತು. ಆ ಸಂದರ್ಭದಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಹಾಗೆ. ಹಾಂ, ಅದು ಆದರೂ ಕೂಡ ಹೋಗಿದ್ರೆ ಅದು ಸರಿ ಹೋಗೋದು. ಆಮೇಲೆ ಲೋಕಪಾಲ್ ಮಾಡಿದರು, ಮತ್ತೊಂದು ಮಾಡಿದರು, ಎಲ್ಲ ಮಾಡಿದರು ಇವರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ. ಆದರೆ ಅದರ ಅಡ್ವಾಂಟೇಜ್ ತಗೊಳಕ್ಕೆ ಅವ್ರ ಕೈನಲ್ಲಿ ಆಗಲಿಲ್ಲ. ಎರಡನೇದು ಫೋಕಸ್ಡ್ ಆಗಿ ಕೆಲಸ ಮಾಡಿದರು, ಒಂದು ಹೆಲ್ತ್ ವಿಚಾರದಲ್ಲಿ, ಇನ್ನೊಂದು ಎಜುಕೇಷನ್ ವಿಚಾರದಲ್ಲಿ, ಡ್ರಿಂಕಿಂಗ್ ವಾಟರ್ ವಿಚಾರದಲ್ಲಿ, ಎಲೆಕ್ಟ್ರಿಸಿಟಿ ವಿಚಾರದಲ್ಲಿ. ಈ ವಿಚಾರದಲ್ಲಿ ಭಾಳ ಫೋಕಸ್ಡ್ ಆಗಿ ಡೆಲ್ಲಿನಲ್ಲಿ ಕೆಲಸ ಮಾಡಿ ಬೇಕಾದಷ್ಟು ಸಮಸ್ಯೆಗಳಿದೆ, ಆದರೆ ಅದನ್ನು ಫೋಕಸ್ ಮಾಡಿದರು. ಹಾಗೆ ಆ ಅಡ್ವಾಂಟೇಜ್ ಅವ್ರಿಗೆ ಕಂಟಿನ್ಯೂ ಆಗ್ತಾ ಇದೆ ಡೆಲ್ಲಿನಲ್ಲಿ, ಇನ್ನೂ ಕಂಟಿನ್ಯೂ ಆದರೂ ನನಗೇನು ಆಶ್ಚರ್ಯ ಇಲ್ಲ. ಪಂಜಾಬ್ನಲ್ಲಿ ಏನಾಯಿತು ಅಂತೇಳಂದರೆ, ಪಂಜಾಬ್ನಲ್ಲಿ ಡ್ರಗ್ ಮಾಫಿಯಾ ಇದರದೆಲ್ಲ ಒಂದು ದೊಡ್ಡ ಇಶ್ಯೂ ಇತ್ತು. ಅಕಾಲಿ ದಳದವರು ಸೋತಿದ್ದೆ ಆ ಕಾರಣದಿಂದಾಗಿ, ಅದೇ ಒಂದು ವಿಚಾರದ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮವ್ರ ಅಧಿಕಾರಿಗೆ ಅದರ ಅಡ್ವಾಂಟೇಜ್ ನಮಗಾಯಿತು ಒಂದು ಟರ್ಮಿಗೆ. ಆದ ನಂತರ ನಮ್ಮ ಕ್ಯಾಪ್ಟನ್ನು ಅವರು ಇವರು ನಡ್ಕೊಂಡಂಥ ರೀತಿ ಅಂದರೆ ರಾಜರ ಥರ ನಡ್ಕೊಂಡು ಇದೆಲ್ಲ ಮಾಡಿದ್ದರಿಂದ ಅದು ಒಟ್ಟೆ ಒಂದು ಬದಲಾವಣೆ ಬೇಕು, ಇವ್ರ ಕೈಯಲ್ಲಿ ಆಗಲಿಲ್ಲ 5 ವರ್ಷದಲ್ಲಿ. ಆಮೇಲೆ ಕಿತ್ತಾಡಿದಂಥ ರೀತಿಯಿಂದಾಗಿ ನೇರವಾಗಿ ಆಲ್ಟರ್ನೇಟಿವ್ ಅಕಾಲಿ ದಳ ಸಾಧ್ಯ ಇಲ್ಲ, ಹಾಗಾಗಿ ನೇರವಾಗಿ ಅವರಿಗೆ ಅಡ್ವಾಂಟೇಜ್ ಆಯಿತು. ಹೋದ ಸರ್ತಿನೂ 20 ಸೀಟ್ ಗೆದ್ದಿದ್ರು, ಸಾಕಷ್ಟು ಓಟು ತಗೊಂಡಿದ್ರು, 4-5 ಪಾರ್ಲಿಮೆಂಟ್ ಸೀಟು ಗೆದ್ದಿದ್ರು. ಅವ್ರಿಗೇನು ಬೇಸ್ ಇರಲಿಲ್ಲ ಅಂತಿಲ್ಲ, ಆಲ್ಟರ್ನೇಟಿವ್ ಅಂತ ಜನ ಆಗಲೇ ತೀರ್ಮಾನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ರು ಅದು. ಅದರ ಅಡ್ವಾಂಟೇಜ್ ಅವರಿಗಾಯಿತು. ಇಲ್ಲಿ ನಮಗೆ ಓಟ್ ಬೇಸ್ ಇದೆ, ಓಟ್ ಬೇಸ್ ಇಲ್ಲ ಅಂತಿಲ್ಲ. ಹೋದ ಸರ್ತಿನೂ 38% ನಮಗೆ ಬಂದಿತ್ತು, 36 BJP ಬಂದಿತ್ತು, ಸೀಟ್ ಅವ್ರಿಗೆ ಜಾಸ್ತಿ ಬಂತು. ನಮ್ಮ ಸಮಸ್ಯೆ ಅಂದರೆ ನಮ್ಮದು ಕಾನ್ಸಂಟ್ರೇಟೆಡ್ ಓಟ್ಗಳಿಲ್ಲ, ಬೀದರಿಂದ ಹಿಡಿದು ಉಳ್ಳಾಳದವರೆಗೂ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತದೆ ನಮ್ಮದು ಓಟು. BJP ಅವರಿಗೆ ಅಡ್ವಾಂಟೇಜ್ ಏನಿದೆ ಇಲ್ಲಿ ಅಂದರೆ, ಅವರಿಗೆ ಕಾನ್ಸಂಟ್ರೇಟೆಡ್ ಓಟ್ಗಳಿದ್ದಾವೆ ಕೆಲವು ಸಿಟಿಗಳಲ್ಲಿ, ಮತ್ತು ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ, ಮಲೆನಾಡು ಈ ಭಾಗದಲ್ಲಿ ಫೋಕಸ್ ಹಾಗೆ ಸೀಟ್ಗಳು ಅವ್ರಿಗೆ ಬಂದುಬಿಡ್ತವೆ, ನಮಗೆ ಓಟ್ಗಳು ಬರ್ತವೆ. ನಮ್ಮ ಮುಂದೆ ಇರತಕ್ಕಂಥ ಸವಾಲಿಗೆ ಬರ್ತಕ್ಕಂಥ ಓಟ್ಗಳನ್ನ ಸೀಟಾಗಿ ಕನ್ವರ್ಟ್ ಮಾಡೋಕ್ಕೆ ಏನು ಸ್ಟ್ರಾಟಜಿ ಮಾಡಬೇಕು ಅನ್ನೋದು ಅಷ್ಟು ಮಾತ್ರ ಹೇಳ್ಬೋದು. ಯಾಕೆ ಈ ಪ್ರಶ್ನೆ ಅಂತ ಕೇಳಿದೆ ಅಂದ್ರೆ, BJP ಹಲವು ನಾಯಕರು ಇವತ್ತು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ಅಶ್ವಥ್ ನಾರಾಯಣ್ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅಲ್ಲಿ ರೀತಿಯಲ್ಲೂ ಗುಡಿಸ್ಗುಂಡಾಂತರ ಮಾಡ್ಬಿಡ್ತೀವಿ ಕಾಂಗ್ರೆಸ್ ಅನ್ನ ಅಂತ ಹೇಳಿ. ಅಷ್ಟು ಸುಲಭ ಅನ್ಕೊಂಡಿದ್ದೀರಾ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಸುಲಭ ಇದನ್ನ ಮಾಡ್ಕೊಳಕ್ಕೆ? ಸರ್, ಇಲ್ಲಿ ಅಶ್ವಥ್ ನಾರಾಯಣ್ ಹೇಳಕ್ಕಿಂತ ಮುಂಚೆ ಒಂದು ಅಶ್ವಥ್ ನಾರಾಯಣ್ ಒಂದು ನಿಮಿಷ ಟೈಮ್ ಕೊಟ್ರೆ ನೋಡಿ, ವರ್ಸ್ಟ್ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಇಂದ 1994 ಮೊಯ್ಲಿಯವ್ರ ಮುಖ್ಯಮಂತ್ರಿ ಇದ್ದಾಗ, ಆಗಲೂ ಕಾಂಗ್ರೆಸ್ 30-32% ಇಲ್ಲ ಇಲ್ಲ 34 ಸೀಟ್ ಏನೋ ಬಂದಿತ್ತು, 30 ಅಪೋಸಿಷನ್ ಇತ್ತು, ಇಲ್ಲ ಇರ್ಲಿ ಇರ್ಲಿ, ಆಗ ಪರ್ಸೆಂಟೇಜ್ ಆಫ್ ಓಟು 32ಕ್ಕಿಂತ ಕೆಳಗೆ ಹೋಗ್ಲಿಲ್ಲ. ಹಾಗಾಗಿ ಆ ಬೇಸ್ ಅದಕ್ಕಿಂತ ವರ್ಸ್ಟ್ ಪರ್ಫಾರ್ಮೆನ್ಸ್ ಆಗ ಸಾಧ್ಯ ಇಲ್ಲ. ಗುಡ್ಸೋ ಗಿಡಿಸ ಪ್ರಶ್ನೆ ಇಲ್ಲ, ಕ್ಲೋಸ್ ಫೈಟ್ ಬಿಡಿ ನ್ಯಾಚುರಲ್ ಗೆದ್ದಾಗ. ಈ ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ಕೇರಳ ರಾಜಕಾರಣ ಬರೋದು, ಕರ್ನಾಟಕದಲ್ಲಿ ಈ JDS ಆಗಲಿ BJP ಇರಲಿ ಕಾಂಗ್ರೆಸ್ ಎಲ್ಲದಕ್ಕೂ ತಮ್ಮದೇ ಆದಂಥ ಕೆಲವೊಂದು ಲೀಡರ್ಶಿಪ್ ಇದೆ ಕರ್ನಾಟಕದಲ್ಲಿ. ಆಮೇಲೆ ಎಲ್ಲ ಸಂದರ್ಭದಲ್ಲೂ ಸೆಂಟ್ರಲ್ ಲೀಡರ್ಗಳದ್ದು ಇಲ್ಲಿ ಎಫೆಕ್ಟ್ ಆಗ್ತದೆ ಅನ್ನೋವಂಥದ್ದು ಇಲ್ಲ. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸೆಂಟ್ರಲ್ ಲೀಡರ್ಗಳದ್ದು ಎಫೆಕ್ಟ್, ಆದರೆ ಪ್ರಾದೇಶಿಕವಾಗಿ 3 ಪಾರ್ಟಿಯಿಂದನೂ ಓಡ್ತಾರೋಂಥ ಲೀಡರ್ಸ್ಗಳು ಇದ್ದಾರೆ. ಅದು ಯಡಿಯೂರಪ್ಪರಾಗ್ಬೋದು, ಸಿದ್ದರಾಮಯ್ಯರಾಗ್ಬೋದು, ಕುಮಾರಸ್ವಾಮಿ ದೇವೇಗೌಡರಾಗ್ಬೋದು, ಅವ್ರದೇ ಆದಂಥ ಒಂದು ಸ್ಟೇಚಲ್ಲಿ ಉಳಿಸ್ಕೊಂಡಿರ್ತಕ್ಕಂಥವ್ರು. ಆದರೆ ಒಂದೇನಂತೇಳಿದ್ರೆ ಈ ಈ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಒಂದು ನ್ಯಾಷನಲ್ ಪಾರ್ಟಿಗಳನ್ನು ಕನ್ಸಿಡರ್ ಮಾಡೋಂಥ ಪರಿಸ್ಥಿತಿ ಬಂದಾಗ ಆಪ್ಷನ್ ಬರ್ತಕ್ಕಂಥದ್ದು BJP ಆಪ್ಷನ್ ಬರ್ತದೆ, ಕಾಂಗ್ರೆಸ್ ಯಾವುದೇ ರೀತಿ ಇಲ್ಲ. ಮತ್ತು ಇಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಒಳಜಗಳು ಇಲ್ಲಿ ಕೇಳಿ, ಕಾಂಗ್ರೆಸ್ಸಿನ ಒಳಜಗಳುಗಳು ಏನಾಗ್ತದೆ ಇಲ್ಲ, ಇದು DK ಶಿವಕುಮಾರ್ ಸಿದ್ದು ನೀವು ಹೇಳಿ, ನಾವೆಲ್ಲ ಚರ್ಚೆ ಮಾಡಿ, ಅವರಿಬ್ಬರದ್ದು ಕಾಂಬಿನೇಷನ್ಸ್ ಇದೆಯಾ? ನೀವು ಪಂಜಾಬಲ್ಲಿ ಆಮ್ ಆದ್ಮಿ ಇವತ್ತೇನು ರಿಸಲ್ಟ್ ಎಲ್ಲ ಗುಡಿಸ್ ಗುಂಡಾಂತರ ಮಾಡಿದ್ರು, ಅಪೋಸಿಷನ್ ಹೋರಾಟ ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಆಪ್ಷನ್ ಇದ್ದಿದ್ದು ಅವ್ರಿಗೆ, ಶಿರೋಮಣಿ ಅಕಾಲದಲ್ಲೂ ಇರಲಿಲ್ಲ, BJP ಇರಲಿಲ್ಲ, ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಆಪ್ಷನ್ ನೋಡಿ ಹಾಕಿದ್ರು ಅಂತ. ಅನುಮಾನ ಇಲ್ಲ, ಬೋತಿ ಪಾಟೀಲ್ ಸಿಕ್ಕಾಪಟ್ಟೆ ಕರಪ್ಷನ್ ಇತ್ತು ಪಂಜಾಬಲ್ಲಿ. ಏನದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ತರೋದು ಕಮಿಷನ್ ನೋಡಿ, ಎರಡು ಪಾರ್ಟಿಗಳು ಕೂಡ. ಅವಾಗ ಏನಾಗುತ್ತೆ, ಆಪ್ಷನ್ ಅವ್ರು ಇನ್ನೂ ಇವ್ರದ್ದು ರೂಲಿಂಗ್ ನೋಡಿಲ್ಲ,
ಇವ್ರದ್ದು ರೂಲಿಂಗ್ ನೋಡಿಲ್ಲ ಪಂಜಾಬಲ್ಲಿ, ಇವ್ರದ್ದು ರೂಲಿಲ್ಲ. ನೀವು ಡೆಹಲಿ ಕಾನ್ಸೆಪ್ಟ್ನ ನೀವು ಪಂಜಾಬಲ್ಲಿ ತೊಡೋಗ್ತೀನಿ ಅಂತ ಹೇಳಲಿಕ್ಕೆಲ್ಲ, ಫಾರ್ಮರ್ಸ್ ಪ್ರಾಬ್ಲಮ್ ಇದೆ, ಇರಿಗೇಷನ್ಸ್ ಇದೆ, ಎರಡು ಬಹಳ ಡಿಫ್ರೆಂಟ್. ಡೆಲ್ಲಿ ಮಾಡ್ದಂಗೆ ನಾವು ಕರ್ನಾಟಕದಲ್ಲಿ ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮದು 6 ಕೋಟಿ ಜನಸಂಖ್ಯೆ ಇದೆ, 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಇದೆ, 25 ಪಾರ್ಲಿಮೆಂಟ್, 28 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ಇದೆ, ಎಲ್ಲ ಥರ ಸಮಸ್ಯೆಗಳಿದೆ. ದೆಹಲಿ ಏನೇನು ಮಾಡಲಾಗಿಕೊಂಡು ಕರ್ನಾಟಕ ಆಗಲಿ ಅಥವಾ ದೆಹಲಿ ಮಾಡಲಿಕ್ಕೊಂಡು ಪಂಜಾಬ್ ಅಲ್ಲಿ ಮಾಡಲಿಕ್ಕಲ್ಲ, ಒಂದು ನ್ಯಾಷನಲ್ ಲೀಡರ್ಶಿಪ್ಪು. ಕಾಂಗ್ರೆಸ್ ನೊಳಗೆ ಒಳಜಗಳ ಇದೆ ಅಂತ, ಒಳಜಗಳದ ಬಗ್ಗೆ ಅವ್ರು ಕಡಿಮೆ ಮಾತಾಡಿದಷ್ಟು ಒಳ್ಳೇದು ಅವ್ರಿಗೆ. ಈಗ ಅವರಿಗೆ ನೋಡಿ, ಸ್ಟ್ರಾಂಗ್ ಲೀಡರ್, ಈಗ ನಮ್ದು ಅಡಾಕ್ ಲೀಡರ್ಶಿಪ್ ಒಪ್ಕೊಂಡ್ಬಿಡೋಣ. 3 ವರ್ಷದಿಂದ ಎಷ್ಟೇ ನ್ಯಾಷನಲ್ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿಲ್ಲ, ಇನ್ನೊಂದಾಗಿಲ್ಲ, ಅದಾಗಿಲ್ಲ, ಅಡಾಕಿಸಮ್ ಬಹಳ ಇದೆ ಕಾಂಗ್ರೆಸ್ ಅಲ್ಲಿ, ಸ್ಟೇಟ್ ಅಲ್ಲಿ ಪದಾಧಿಕಾರಿಗಳು. ಅವ್ರದ್ದು ಮೋದಿ ಅಂತ ಸ್ಟ್ರಾಂಗೆಸ್ಟ್ ಲೀಡರ್, ಇಂದಿರಾ ಗಾಂಧಿ ನಂತರ ಈ ದೇಶ ಕಂಡಂತ ಅಥವಾ ಸಮಾನವಾಗಿ ಕಂಡಂತ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್. ಅವ್ರ ಮಾತೆ ಅಂತಿಮ, ನಂಬರ್ 2 ಅಷ್ಟೇ ಪವರ್ಫುಲ್ಲು. ಆಯ್ತಾ, ಆಮೇಲೆ ಬಹಳ ಶಿಸ್ತಿರ್ತಕ್ಕಂಥ ಪಕ್ಷ ಅವ್ರನ್ನ, ಅವ್ರನ್ನ ಎಲ್ಲ ಹಂತದಲ್ಲೂ ನೋಡೋಕ್ಕೆ ಸೂತ್ರಧಾರಗಳು ಬಹಳಷ್ಟು ಜನ ಇದ್ದಾರೆ. ಅಂತ ಇದ್ರಲ್ಲಿ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಒಬ್ಬರ ಮೇಲೊಬ್ರು, ಮಂತ್ರಿಗಳು ಆಗ್ಬೇಕು ಅಂತ ಕೊಡ್ತಾ ಇರೋರು, ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಕೊಡ್ತಾ ಇರೋರು, ಹೆಸರುಗಳು ಬೇಡ ಬಿಡಿ, ದೊಡ್ಡ ಅದೇ ಒಂದು ಸಪ್ರೇಟ್ ಚರ್ಚೆ ಮಾಡ ಮುಂದೆ. ಅಷ್ಟು ಒಂದು ರೂಲಿಂಗ್ ಪಾರ್ಟಿ ಒಳಗೆ ಒಂದು ಅಷ್ಟೊಂದು ಅಸಿಸ್ತು, ಮುಖ್ಯಮಂತ್ರಿಗಳನ್ನ ಪದೇ ಪದೇ ಹೆಜ್ಜೆಗೆ ಪ್ರಶ್ನೆ ಮಾಡುವಂಥದ್ದು ಬೇಕಾದಷ್ಟಿದೆ. ಅದಕ್ಕೆ ನಿಮ್ ಬಗ್ಗೆ ಮಾತಾಡೋದು ಬೇಡ, ನಿಮ್ದು ನೋಡ್ಕೊಳ್ಳಿ ಅಂತ. ನಮ್ಮಲ್ಲಿ ಏನು ಇಲ್ಲ ಅಂತ ಖಂಡಿತ ಹೇಳೋದು. ಪ್ರತಿ ರಾಜಕೀಯ ಪಕ್ಷದಲ್ಲೂ ಕೂಡ ಅಭಿಪ್ರಾಯ ಭೇದಗಳು ಇರ್ತವೆ, ಅವ್ರದೇ ಆದಂತ ಆಸೆ ನಿರೀಕ್ಷೆಗಳಿರ್ತವೆ, ಇದ್ದೇ ಸಹಜ. ಅದಿಲ್ಲದೆ ರಾಜಕಾರಣ ನಡೆಯೋದೇ ಇಲ್ಲ. ಈಗ ಆಮ್ ಆದ್ಮಿ ಪಾರ್ಟಿಲಿ ಒಂದೇ ಅವರಲ್ಲೇ ಇನ್ನೂ ಶುರು ಮಾಡ್ತಾ ಇದಾರೆ, ಅವರಲ್ಲೇ ಸುಮಾರಾಗಿ ಸುಮಾರು ಜನ ಅತ್ಲಾಗ ಇತ್ಲಾಗ ಹೋದ್ರಲ್ಲ ಕರ್ನಾಟಕ. ಹಾಗಿದೆ ಅದು ರಾಜಕಾರಣ ಅಂದ್ರೆ ನಡೆಯೋ ರೀತಿನೇ ಅದು. ಆದ್ರೆ ಈ ತರ ಮೈ ಮರೆಯೋದು ನಿಮ್ಮ ಆರೋಗ್ಯಕ್ಕೆ, ರಾಜಕೀಯ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಷ್ಟೇ ನಮ್ಮ ಸ್ನೇಹಿತರಿಗೆ. ಪ್ರಾರಂಭಿಕ ಹಂತದಲ್ಲಿ ಇತ್ತು, ಕಳೆದ ಒಂದು 6 ತಿಂಗಳಿಂದ ಆ ಥರದ ಸಮಸ್ಯೆಗಳು ನಮ್ಮಲ್ಲಿ ಕಂಡು ಬರ್ತಾ ಇಲ್ಲ. ಯಾರು ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡುವಂಥದ್ದಾಗಲಿ ಆ ಥರದವಲ್ಲ ಇರ್ತದೆ, ರೂಲಿಂಗಲ್ಲಿ ಬಂದಾಗ ಈ ಥರದ ಹೇಳಿಕೆಗಳು ಕೊಡುವಂಥದ್ದು ನಡ್ಕೊಂಬರ್ತಾ ಇತ್ತು. ಕಳೆದ 6-7 ತಿಂಗಳಿಂದ ಆ ಥರದ ಯಾವುದೇ ರೀತಿ ವ್ಯತಿರಿಕ್ತ ಹೇಳಿಕೆಗಳು ಕೊಡುವಂಥದ್ದಾಗಲಿ ಇಲ್ಲ. ಒಬ್ಬರಿಬ್ಬರು ಈಗಲೂ ಮಾತಾಡ್ತಾರೆ, ಈ ಚುನಾವಣೆ ರಿಸಲ್ಟ್ ಬಂತು ಎಲ್ಲ ಆಯಿತು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅದೊಂದು ಇಲ್ಲ, ಎಕ್ಸ್ಪೆನ್ಷನ್ ರಿಸಫಲ್ ಕೊಟ್ಬಿಟ್ರೆ ಅವರು ಬೈಮುತ್ತಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ರಿಸಫಲ್ ಅನ್ನೋದು ಚರ್ಚೆ ನಡೀತಿದೆ. ಯತ್ನಾಳ್ ಆಲ್ರೆಡಿ ಮುಚ್ಚಿ, ಇವರು ಯೋಗೇಶ್ವರ್ ಮುಚ್ಚಿದ್ದಾರೆ, ಇವ್ನು ಯತ್ನಾಳ್ ಒಬ್ರು ಮಾತಾಡ್ತಾರೆ, ಅವ್ರಿಗೆ ಸರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೇಳ್ತಾರೆ, ನಾವು ಮಾತಾಡಿದ್ರೆ ಮಾಧ್ಯಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕ್ಯಾಬಿನೆಟ್ ರಿಸಫಲ್ ಏನಾದ್ರು ಇಶ್ಯೂಸ್ ಬೇಕು. ನೋ ಇಶ್ಯೂ ಬೇಕು ಅಂತಲ್ಲ, ಅವರಲ್ಲಿ ಇರೋದೇ ಅದೇ, ಅವ್ರ ಪಾರ್ಟಿಯಲ್ಲಿ ಇರೋದೇ ಅವ್ರನ್ನ ಹೇಳ್ತಾ ಇರೋದು. ಸರಿ, ನೆಕ್ಸ್ಟ್ ಟೈಮ್ ಈಗ ಮಾಡ್ತಾರೆ ಸರ್, ಅವಾಗ ಆಗ್ಬಿಡ್ತೀವಿ ಅಂತ ಅವರಲ್ಲೇ ಹೇಳೋದು, ನಮಗೇನು ಆಗ್ಬೇಕಾಗಿದೆ. ನನಗೆ ನಮ್ಮ ಜನಕ್ಕೆ ಏನು ಗೊತ್ತಾ, ನೀವು ಹೇಳ್ತಾ ಇದ್ರಲ್ಲ ಸರ್ ಈಗ ಅಲ್ಲಿ ಗೆದ್ದಿದ್ದೀವಿ ನೆಕ್ಸ್ಟ್ ಇಲ್ಲೆಲ್ಲ ಅಂಥೇಳಿ, ಈಗಲೇ ನಿಮ್ಮನ್ನು ಹಿಡಿಯೋಕ್ಕಾಗಲ್ಲ, ಈಗ ಅಲ್ಲಿ 4 ಬೇರೆ ಗೆದ್ದಿದ್ದೀರಾ, ಇನ್ನು ಅದೇನೇನು ಕಾದಿದೆಯೋ, ಯಾರಿಗೆ ಗೊತ್ತೀಗ ಪರಿಸ್ಥಿತಿ ಮುಂದುವರೆದಿದೆ. ಈಗ 4 ರಾಜ್ಯಗಳು ಮತ್ತೆ ಮುಂದುವರೆದಿದ್ದೀರಲ್ವಾ, ಈಗಂತೂ ಮುಗದೆ ಹೋಯ್ತು. ಇವರು ಡೋಂಟ್ ಕೇರ್ ಮಾಸ್ಟರ್ಗಳಾಗ್ಬಿಡ್ತಾರೆ. ಇವ್ರ ನಿಜವಾದ ಸಮಸ್ಯೆ ಏನು ಗೊತ್ತಾ, ಟೈಮ್ ಇದೆ ಯಾರ್ದಲ್ಲಿ, ಒಂದು ವಿರಾಮ ತಗೊಂಡು ಬಂದ್ಬಿಡ್ತೀನಿ, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಡೋಂಟ್ ಕೇರ್ ಮಾಸ್ಟರ್ಗಳು ಅಂತಂದ್ರೆ ಇನ್ ಮೇಲೆ ಪಕ್ಕಾ ಬಿಜೆಪಿ ಅವ್ರು ಆಗ್ತಾರೆ, ಈಗಲೇ ಹಿಡಿಯಕ್ಕಾಗಲ್ಲ ಅವ್ರನ್ನ. ಇನ್ ಮುಂದೇನು ವಾಪಸ್? ಓ ಹೌದಾ ಸರ್, ಬನ್ನಿ ಹೇಳ್ತೀನಿ, ಬಿಡಿಸಿಳ್ಳ ಎಲ್ಲ ಒಂದೊಂದೇ ಚರ್ಚೆ ಮಾಡಿ.